ಕಾರ್ಕಳ ಉಡುಪಿ ಮುಖ್ಯ ಹೆದ್ದಾರಿ ಹೊಂಡಗುಂಡಿಗಳಿಂದ ಅವ್ಯವಸ್ಥೆಯ ಆಗರವಾಗಿತ್ತು. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ಸಮಗ್ರ ವರದಿ ಬಿತ್ತರಿಸಲಾಗಿತ್ತು. ವರದಿಗೆ ಎಚ್ಚೆತ್ತ ಕಾರ್ಕಳ ಪುರಸಭೆ ಇದೀಗ ಹೊಂಡ ಮುಚ್ಚುವ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ. ಕಾರ್ಕಳದ 3ನೇ ವಾರ್ಡಿನ ಕಾರ್ಕಳ ಉಡುಪಿ ಮುಖ್ಯ ಹೆದ್ದಾರಿಯಲ್ಲಿ 6 ತಿಂಗಳಿಂದ ಹೊಂಡ ಉಂಟಾಗಿ ಹೊಂಡದ ಮೇಲೆ ಮಳೆ ನೀರು ನಿಂತು ರಾತ್ರಿ ವೇಳೆ ಹಲವು ದ್ವಿಚಕ್ರ ವಾಹನ ಚಾಲಕರು ಹೊಂಡಕ್ಕೆ ಬಿದ್ದು ಹಲವು ವಾಹನ ಚಾಲಕರು ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ಘಟನೆ ನಡೆದಿತ್ತು. ಈ ಸಮಸ್ಯೆ ಬಗ್ಗೆ ಇದೇ ತಿಂಗಳು 12ರಂದು ವಿ4 ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ನಂತರ ಈ ಸಮಸ್ಯೆ ಸುದ್ದಿಯ ಬಗ್ಗೆ ಪುರಸಭೆಯ ಮೊದಲ ಮಾಸಿಕ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಅಶ್ಫಕ್ ಅಹಮದ್ ರವರು ನೂತನ ಅಧ್ಯಕ್ಷರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದಿದ್ರು. ಪುರಸಭೆಯು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತು ನಿನ್ನೆ ಪುರಸಭೆಯಿಂದ ಹೊಂಡ ಮುಚ್ಚುವ ಕೆಲಸ ಪ್ರಾರಂಭಿಸಿರುತ್ತಾರೆ. ಇಲ್ಲಿಯ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಸೈಯದ್ ಅಶ್ಫಕ್ ವಿ4 ನ್ಯೂಸ್ನ ಸಂಸ್ಥೆಗೆ ಪುರಸಭಾ ಸದಸ್ಯರಾದ ಅಶ್ಫಕ್ ಅಹಮದ್ರಿಗೂ ಪುರಸಭಾ ಅಧಿಕಾರಿಯವರಿಗೂ ವಿ4 ಮಾಧ್ಯಮದ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಸ್ಥಳೀಯರಾದ ಸೈಯದ್ ಅಶ್ಫಕ್ ರವರು ಕಳೆದ ವಾರ ವಿ4 ಚಾನೆಲ್ನಲ್ಲಿ ಈ ಸಮಸ್ಯೆಗೋಸ್ಕರ ಕೂಡು ರಸ್ತೆ ಅಂಚೆಗಟ್ಟೆ ಮತ್ತು ಮೈನ್ ರೋಡು ಅದರಲ್ಲಿ ಸಮಸ್ಯೆ ಬಗೆಹರಿಸಲಿಕ್ಕೋಸ್ಕರ ವಿ4 ಹತ್ರ ಕೇಳಿಕೊಂಡಾಗ ಇಲ್ಲಿ ಆ ಸಮಸ್ಯೆಯನ್ನು ಅನಿಲ್ ಸಾಹೇಬರು ಮುತುವರ್ತು ವಹಿಸಿ ಈ ಚಾನಲಲ್ಲಿ ಮಾಡಿದ್ದಾರೆ. ಹಾಗೆ ಈ ಸಮಸ್ಯೆಯನ್ನು ಮುನ್ಸಿಪಾಲ್ಟಿಯವರು ಬಂದು ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಆದ್ದರಿಂದ ತುಂಬ ಜನರಿಗೆ, ಇದರಿಂದ ಪಾದಚಾರಿಗಳಿಗೆ ಹಾಗೂ ವೆಹಿಕಲ್ಸ್ ಬಿದ್ದವರಿಗೆಲ್ಲ ಈ ಸಲ ಒಂದು ಅವರಿಗೆ ಒಳ್ಳೆಯದು ಒಂದು ಇದಾಗಲಿ. ಹಾಗೆ ಇನ್ನೊಂದು ಅಂತ ಹೇಳಿದರೆ ಇದನ್ನು ವಿ4 ಹಾಗೂ ಮುನ್ಸಿಪಾಲ್ಟಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕಲೀಲ್, ವಿ4 ನ್ಯೂಸ್, ಕಾರ್ಕಳ.